यस ಮುಂದೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಒಕ್ಕಲಿಗ ಸಮುದಾಯ ಅವಕಾಶ ಕೊಡಬೇಕು ಅಂತ ಕೇಳ್ತಾರಪ್ಪ ಡಿ ಕೆ ಶಿವಕುಮಾರ್ ಬಂದು ನಮಗೂ ಅವಕಾಶ ಕೊಡಿ ನಾನು ಒಕ್ಕಲಿಗ ಅಂತ ಈಗ ಬಹುತೇಕ ಕೇಳಲಿಕ್ಕೆ ಯಾರಿಗೂ ಅದೇನು ಯಾರ್ದು ಮನೆಯ ಆಸ್ತಿ ಅಲ್ಲ ಈಗ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಕೇಳೋದ್ರಲ್ಲಿ ತಪ್ಪಿಲ್ಲ ಬಟ್ ಜನ ಯಾವತ್ತು ಈ ಸಮುದಾಯದಲ್ಲಿ ದೇವೇಗೌಡರನ್ನೇ ನಾಯಕರು ಒಕ್ಕಲು ನಾಯಕರು ಅಂತ ಒಪ್ಕೊಂಡಿರ್ತಕ್ಕಂಥದ್ದು ರೈತ ನಾಯಕರು ಅಂತ ಒಪ್ಕೊಂಡಿರ್ತಕ್ಕಂಥದ್ದು ಈ ಬಾರಿ ಕೊನೆ ಹಂತದಲ್ಲಿ ದೇವೇಗೌಡರಿಗೆ ಮನಸ್ಸಿಗೆ ನೋವು ಮಾಡಬಾರ್ದು ಈ ಸಲ ಅವ್ರನ್ನ ಕೈ ಹಿಡಿಲೇಬೇಕು ಅಂತಕ್ಕಂಥದ್ದನ್ನು ಜನ ತೀರ್ಮಾನ ಮಾಡಿದ್ದಾರೆ ಭಾಳ ಆಶ್ಚರ್ಯಕರ ಸಂಗತಿ ಅಂತಂದರೆ ಅಮಿತ್ ಶಾ ಅವ್ರು ಹೇಳ್ತಾರೆ ಗೃಹ ಸಚಿವ ಕೇಂದ್ರ ಗೃಹ ಸಚಿವ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಮೊದಲ ಶತ್ರು JDS ಅಂತ ಹೌದು ಈಗ ಅರ್ಥ ಆಗಿದೆ ಅವ್ರಿಗೆ ಹೌದಾ ಇಲ್ಲಿ ಗಂಟೆ ಅವ್ರಿಗೆ ಅರ್ಥ ಆಗಿರಲಿಲ್ಲ ಈ ದೇಶದ ಪ್ರಧಾನಮಂತ್ರಿಗಳು 2018 ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ನಾನು ಹೋಗಿದ್ದೆ ಕುಮಾರಣ್ಣವ್ರ ಜೊತೆ ಓಕೆ ಅವತ್ತು ನನ್ನ ಫ್ರೆಂಡ್ ನನ್ನ ಮುಂದೆ ಹೇಳಿದ್ರು ಇವತ್ತು ಹೋಗಿ ನೀನು ರಾಜೀನಾಮೆ ಕೊಡು ನಾಳೆ ನಮ್ಮ ಬೆಂಬಲದಿಂದ ನೀನು ಮುಖ್ಯಮಂತ್ರಿಯಾಗಿ 5 ವರ್ಷ ಇರು ಅಂತ ಹೇಳಿ ನರೇಂದ್ರ ಮೋದಿ ಕುಮಾರಸ್ವಾಮಿ ಅವರಿಗೆ ಬಂದು ದೇವೇಗೌಡರಿಗೆ ಹೇಳಿದ್ವಿ ಅವರು ಅದರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಳ್ಳುವಾಗ ಮಮತಾ ಬ್ಯಾನರ್ಜಿಯಿಂದ ಬಂದಿದ್ರಲ್ಲ ರಾಷ್ಟ್ರ ನಾಯಕರುಗಳು ಆ ಫೋಟೋ ತರಿಸಿಟ್ರು ಇವ್ರಿಗೆಲ್ಲ ಏನು ಹೇಳ್ತೀಯ ಅಂತ ಏನೋ ದೇವೇಗೌಡರು ಜಾತ್ಯತೀತವಾದಂಥ ಒಂದು ನಂಬಿಕೆ ಇಟ್ಕೊಂಡು ಅವತ್ತು ಒಪ್ಕೊಂಡಿದ್ರೆ ಕುಮಾರಸ್ವಾಮಿ ಅವರು 5 ವರ್ಷ ಕಂಪ್ಲೀಟ್ ಮುಲಾಜಿಲ್ದೆ 10 ಸೀಟ್ ನಿಮ್ಮ ತಂದೆ ಯಾವ್ದು ಬೇಕು ಹೇಳಿ MP ಸೀಟ್ ಬಿಟ್ಕೊಡ್ತೀವಿ ಲೋಕಸಭೆದು ಬಿಟ್ಕೊಡ್ತೀವಿ ಅಂದರು ಸೊ ಒಂದು ಆಯ್ಕೆ ಈಗ ಬಿಡಿ ನೀವು ನಿಮ್ಮ ಕಾನ್ಫಿಡೆನ್ಸ್ ಆಗಿದ್ದೀರಿ ಆದರೂ ನೀವು ಬಿಜೆಪಿ ಅವ್ರ ಜೊತೆನೂ ಸರ್ಕಾರ ಮಾಡಿದಿರಿ ಕಾಂಗ್ರೆಸ್ ಅವ್ರ ಜೊತೆನೂ ಸರ್ಕಾರ ಮಾಡಿದಿರಿ ಇಬ್ಬರಲ್ಲಿ ಯಾರು ಬೆಸ್ಟ್ ಅನಿಸ್ತು ಪರವಾಗಿಲ್ಲ ಅಂತ ಅನ್ಸಿದ್ ಯಾರು ಇಲ್ಲ ನಾವು 20 ತಿಂಗಳು ಸರ್ಕಾರ ಮಾಡಿದ್ವಲ್ಲ ಬಿಜೆಪಿ ಜೊತೆ ಅದು ನಿಜವಾಗ್ಲೂ ಅದೊಂದು ಸುವರ್ಣ ಯುಗ ನಾವು ಹೊಸದಾಗಿ ಶಾಸಕರಾಗಿ ಹೋಗಿದ್ದಂಥವ್ರು 20 ತಿಂಗಳಾಗಲೇ ಧರ್ಮಸಿಂಗ್ ಅವ್ರ ಜೊತೆ ನಾವು ಸರ್ಕಾರ ಮಾಡಿದ್ವಿ ನಮ್ದು ಆ ಥರದ ಅಭಿವೃದ್ಧಿ ಪಥ ನೋಡಲೇ ಇಲ್ಲ ಈ ಸಾರಿ ಕಾಂಗ್ರೆಸ್ ಜೊತೆ ಹೋದಾಗ ಅದಾಗಲಿಲ್ಲ ಅದು ಆಗ್ಲೂ ಆಗಲಿಲ್ಲ ಆ 20 ತಿಂಗಳೂ ಆಗಿರಲಿಲ್ಲ 20 ತಿಂಗಳು ಕುಮಾರಣ್ಣನೇ ಮುಖ್ಯಮಂತ್ರಿ ಆದ್ರಲ್ಲ 20 ತಿಂಗಳಾದಂಥ ಒಂದು ಡೆವಲಪ್ಮೆಂಟು ನಮ್ಮ ರಾಜಕೀಯವಾದಂಥ ಒಂದು ದೊಡ್ಡ ಶಕ್ತಿ ಬರಲಿಕ್ಕೆ ಸಾಧ್ಯ ಆಯಿತು ಅವತ್ತು ಯಾವ ಕಾರಣದಿಂದ ಅವತ್ತು ಅಧಿಕಾರ ಹಸ್ತಾಂತರ ಆಗಲಿಲ್ಲ ಅಂತಕ್ಕಂಥದ್ದು ನಾವು ಒಳಹೋಗಿರಲಿಲ್ಲ ಅವತ್ತು ಹಸ್ತಾಂತರ ಮಾಡಿದರೆ ಬಹುತೇಕ ಬಿಜೆಪಿ ಇನ್ನೂ JDSನ ಅಡಿಯಾಳಾಗಿರೋದು 25 ವರ್ಷಗಳ ಕಾಲ ಎಲ್ಲೋ ಒಂದು ಕಡೆ ಕುಮಾರಣ್ಣವ್ರ ನಾಯಕತ್ವದಲ್ಲಿ ಸರ್ಕಾರ ನಡೆಯುತ್ತೆ